ವ್ಯವಸ್ಥೆ ಬಹಳ ಡಿಲೇ ಇದೆ ತ್ವರಿತಗತಿಯಲ್ಲಿ ನ್ಯಾಯ ಜನಸಾಮಾನ್ಯರನ್ನ ತಲುಪೋದಿಲ್ಲ ಅನ್ನತಕ್ಕಂತ ಒಂದು ವ್ಯಂಗ್ಯ ಸಮಾಜದಲ್ಲಿದೆ ಇದಕ್ಕೆ ಏನು ಉತ್ತರ ಕೊಡ್ತೀರಾ ಸರ್ ಇದು ಸರಿಯಲ್ಲ ನಿಮ್ಮ ಆಲೋಚನೆ ಸರಿಯಲ್ಲ ಯಾಕಂತಂದ್ರೆ ನೋಡಿ ನಮ್ಮ ದೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಇದೆ ಸರ್ವೋಚ್ಚ ನ್ಯಾಯಾಲಯದಲ್ಲೂ ಹಲವಾರು ನ್ಯಾಯಮೂರ್ತಿಗಳ ವೇಕೆನ್ಸಿ ಇದೆ ಅದೇ ರೀತಿ ರಾಜ್ಯಗಳಲ್ಲಿ ಉನ್ನತ ನ್ಯಾಯಾಲಯಗಳು ಅಂದ್ರೆ ಹೈಕೋರ್ಟ್ಗಳು ಏನು ಹೇಳ್ತೀವಿ ಅಲ್ಲೂ ವೇಕೆನ್ಸಿಗಳು ಇದ್ದವೆ ಜಿಲ್ಲಾ ನ್ಯಾಯಾಲಯಗಳಲ್ಲೂ ತುಂಬಾ ವೇಕೆನ್ಸಿ ಇದೆ ಎಲ್ಲಿ ನೀವು ನಿರ್ದಿಷ್ಟವಾಗಿ ಎಲ್ಲಾ ವೇಕೆನ್ಸಿನ ಫಿಲ್ ಮಾಡ್ತಿರೋ ಅಂದ್ರೆ ನ್ಯಾಯಾಧೀಶರನ್ನ ಆಯ್ಕೆ ಮಾಡ್ಕೊಳ್ಳೋದ್ರಾಗಲಿ ಅಥವಾ ನ್ಯಾಯಾಧೀಶರ ಸ್ಟಾಫ್ ಅನ್ನು ಆಯ್ಕೆ ಮಾಡ್ಕೊಳ್ಳೋಾಗಲಿ ನೀವು ತ್ವರಿತಗತಿ ಸರ್ಕಾರ ಮಾಡ್ಕೊಟ್ಟಿದ್ರೆ ನ್ಯಾಯ ವಿತರಣೆಯಲ್ಲಿ ಬೇಗ ಆಗುತ್ತೆ ಎಲ್ಲಿ ನೀವು ಮೂಲಭೂತವಾಗಿರತಕ್ಕಂತ ಸೌಕರ್ಯಗಳನ್ನು ಕೊಡದೇ ಇದ್ದ ಸಂದರ್ಭದಲ್ಲಿ ಇವತ್ತು ಕೆಲವೊಂದು ಕಡೆ ನ್ಯಾಯಾಲಯಗಳು ಬಾಡಿಗೆ ಕಚೇರಿಗಳ ಬಂದೆ ಬಾಡಿಗೆ ಕಟ್ಟಡಗಳಲ್ಲಿ ಕಚೇರಿಗಳನ್ನು ನಡೆಸ್ತಾ ಇದ್ದಾರೆ ಇಂತ ಸಂದರ್ಭದಲ್ಲಿ ನೀವು ನ್ಯಾಯ ವಿತರಣೆ ತ್ವರಿತಗತಿಯಲ್ಲಿ ಆಗಬೇಕಂತಂದ್ರೆ ನೀವು ಯೋಚನೆ ಮಾಡಬೇಕಾಗುತ್ತೆ ಒಂದು ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಂದ್ರೆ ಮನುಷ್ಯನನ್ನ ಕಾನೂನು ಕಟ್ಟಡಗಳಲ್ಲಿ ಬಂಧಿಯಾಗಿ ಬಂಧಿಸಬೇಕು ಅವನನ್ನ ಆ ಒಂದು ಒಂದು ಸರ್ಕಲ್ ನಲ್ಲಿ ಅವನನ್ನ ಯಾವಾಗಲೂ ಕೂಡಿಡಬೇಕು ಅನ್ನತಕ್ಕಂತದ್ದು ಒಂದು ಜನಸಾಮಾನ್ಯರ ಅಭಿಪ್ರಾಯ ಅಲ್ಲಿ ಅದು ಇಲ್ಲ ಅಂತಂದ್ರೆ ಒಂದು ಸ್ವಾಸ್ಥ್ಯ ಸಮಾಜದ ನಿರ್ಮಾಣವೇ ಸಾಧ್ಯ ಇಲ್ಲ ಅನ್ನತಕ್ಕಂತದ್ದು ಕೆಲವರ ವಾದ ಇದಕ್ಕೆ ತಮ್ಮ ಉತ್ತರ ಸರ್ ಇದು ಸಂಪೂರ್ಣ ಸುಳ್ಳು ಯಾಕಂತಂದ್ರೆ ಸಮಾಜ ಸ್ವಾಸ್ಥ್ಯವಾಗಿರಬೇಕಾದ್ರೆ ಎಲ್ಲ ಅಂಗಗಳು ಸಂವಿಧಾನದಲ್ಲಿ ಇರತಕ್ಕಂತ ಎಲ್ಲ ಅಂಗಗಳು ತಮ್ಮ ತಮ್ಮ ಜವಾಬ್ದಾರಿಗಳನ್ನು ನಿರ್ದಿಷ್ಟವಾಗಿ ಪ್ರಾಮಾಣಿಕವಾಗಿ ನಿರ್ವಹಿಸಿದ್ದಾದಲ್ಲಿ ಪ್ರತಿಯೊಬ್ಬ ನಾಗರಿಕನು ಅತಿ ಉತ್ತಮವಾಗಿ ಜೀವಿಸಬಲ್ಲ ಮತ್ತು ಯಾವುದೇ ರೀತಿ ಅಪರಾಧ ಪ್ರಕರಣಗಳ ಭಾಗಿಯಾಗಲಿಕ್ಕೆ ಅದರ ಅಂದ್ರೆ ಪ್ರಕರಣಗಳಲ್ಲಿ ತೀರ ಕಮ್ಮಿ ಆಗ್ತಾ ಇರುತ್ತೆ ಯಾವಾಗ ಸರ್ಕಾರಗಳು ನಿರ್ದಿಷ್ಟವಾಗಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸೋದಿಲ್ವೋ ಆ ಮೂಲಭೂತಗಳು ಧಕ್ಕೆ ಆಗುತ್ತೋ ಆವಾಗ ನ್ಯಾಯಾಲಯಗಳ ಕದ ತಟ್ಟುತ್ತೆ ಪ್ರಮುಖವಾಗಿ ಇತ್ತೀಚಿನ ನ್ಯಾಯಮೂರ್ತಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಹೇಳ್ತಾರೆ ಈ ರಾಜಕೀಯ ಪ್ರಕರಣಗಳು ಅಥವಾ ರಾಜ್ಯ ರಾಜ್ಯಗಳ ಪ್ರಕರಣಗಳ ಇದರಿಂದ ಅಂತ ಇಡೀ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಭಾರ ಜಾಸ್ತಿ ಆಗ್ತಾ ಇದೆ ಸೋ ಹಾಗಾಗಿ ಅದಕ್ಕೆ ಪೂರಕವಾಗಿರತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಅನ್ನು ನೀವು ಕ್ರಿಯೇಟ್ ಮಾಡಿದಾಗ ಕಡಕಂಡಿತವಾಗಿ ನ್ಯಾಯಾಲಯಗಳ ತ್ವರಿತಗತಿ ನ್ಯಾಯ ವಿತರಣೆ ಮಾಡ್ತಾ ಇದೆ ಇನ್ನೊಂದು ಅರ್ಥ ಮಾಡ್ಕೋಬೇಕು ಮೊನ್ನೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಹೇಳ್ತಾ ಇದ್ರು ನಿರ್ದಿಷ್ಟವಾಗಿ ಒಬ್ಬ ನ್ಯಾಯಮೂರ್ತಿ ಸತತವಾಗಿ 16 ಗಂಟೆಗಳಕ್ಕಿಂತ ಹೆಚ್ಚು ಕಾಲ ಕೆಲಸ ಮಾಡ್ತಾರೆ ಒಬ್ಬ ಸರ್ಕಾರಿ ನೌಕರ ಎಷ್ಟು ಗಂಟೆಗಳ ಅವಧಿಯಲ್ಲಿ ಕಾರ್ಯನಿರ್ವಹಿಸ್ತಾರೆ ಅತಿ ಹೆಚ್ಚಿನ ರೀತಿಯಲ್ಲಿ ಒತ್ತಡದಿಂದ ಕೆಲಸ ಮಾಡತಕ್ಕಂತದ್ದು ವ್ಯವಸ್ಥೆ ಅಂದ್ರೆ ನ್ಯಾಯಾಂಗದ ವ್ಯವಸ್ಥೆ ಸರ್ ಇವತ್ತು ಕಾನೂನಿನ ಅರಿವು ಇಲ್ಲದೆ ಇರೋ ಕಾರಣದಿಂದನೇ ಸಮಾಜದಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಕಾನೂನಿನ ಅರಿವನ್ನ ಮೂಡಿಸಿದ್ರೆ ಕೆಲವು ಅಪರಾಧವನ್ನ ತಗ್ಗಿಸಬಹುದು ಅನ್ನತಕ್ಕಂತ ಒಂದು ಅಭಿಪ್ರಾಯ ಕೂಡ ಇದೆ ಆದರೂ ಕೂಡ ಈ ಕಾನೂನನ್ನ ಜನಸಾಮಾನ್ಯರಿಗೆ ಅರಿವು ಮೂಡಿಸತಕ್ಕಂತ ಕಾರ್ಯಕ್ರಮಕ್ಕೆ ಯಾರು ಮುಂದಾಗ್ತಾ ಇಲ್ಲ ಇದನ್ನ ಮಾಡಬೇಕಾ ಅದು ಎಷ್ಟು ಅವಶ್ಯಕತೆ ಇದೆ ಈ ಸ್ವಾಸ್ಥ್ಯ ಸಮಾಜಕ್ಕೆ ಅಪರಾಧವನ್ನು ತಗ್ಗಿಸುವಲ್ಲಿ ಕಾನೂನಿನ ಅರಿವು ಜನಸಾಮಾನ್ಯರಿಗೆ ಎಷ್ಟು ಅಗತ್ಯತೆ ಇದೆ ಸರ್ ನಿಜ ಅದು ಎಲ್ಲಿ ಸಾಮಾನ್ಯ ವ್ಯಕ್ತಿಗೆ ಸಾಮಾನ್ಯ ಜ್ಞಾನ ಕಾನೂನಿನ ಜ್ಞಾನ ಇದ್ದಾಗ ಅಲ್ಲಿನ ಅಪರಾಧ ಪ್ರಕರಣಗಳಿಗೆ ಅತಿ ಹೆಚ್ಚಿನ ಒತ್ತು ಕೊಡಲಿಕ್ಕೆ ಸಾಧ್ಯವಿರೋದಿಲ್ಲ ಮತ್ತು ಸಮಾಜವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಕಾನೂನಿನ ಅರಿವಿದ್ದಲ್ಲಿ ಅಪರಾಧ ಪ್ರಕರಣಗಳಲ್ಲಿ ಭಾಗವಹಿಸೋದು ತುಂಬ ಕಮ್ಮಿ ಆಗ್ತಾ ಹೋಗುತ್ತದೆ ಇವತ್ತು ಅತಿ ಹೆಚ್ಚು ಶೋಷಣೆಗೆ ಒಳಗಾಗ್ತಾ ಇರತಕ್ಕಂತಹ ಅಂತಹವರು ದೈಹಿಕವಾಗಿ ದುರ್ಬಲರು ಮಹಿಳೆಯರು ಮಕ್ಕಳು ಮತ್ತೆ ನಿರಕ್ಷರರು ಸೊ ಇವರಿಗೆ ನಾವು ಯಾವ ರೀತಿ ಅರಿವನ್ನು ಮೂಡಿಸ್ಬೋದು ಈಗ ಆಲ್ರೆಡಿ ಅವರಿಗೆ ಶಿಕ್ಷಣದ ಅರಿವೇ ಇರೋದಿಲ್ಲ ಆದರೆ ಅವರಿಗೆ ಕಾನೂನಿನ ಅರಿವು ಅತ್ಯಗತ್ಯವಾಗಿರ್ತದೆ ಅಂಥವರಿಗೆ ನಾವು ಸೆಕ್ಷನ್ಗಳು ಕಾಯ್ದೆಗಳು ಕಟ್ಟಳೆಗಳನ್ನು ವಿವರಿಸೋದಕ್ಕೆ ಸಾಧ್ಯ ಇಲ್ಲ ಯಾವ ರೀತಿ ಅವ್ರನ್ನ ಎಜುಕೇಟ್ ಮಾಡ್ಬೋದು ಸರ್ ನೋಡಿ ಎಲ್ಲ ಕಾನೂನುಗಳು ಎಲ್ಲ ಜನಕ್ಕೂ ತಿಳಿಬೇಕಂಥದ್ದೇನು ಇರೋದಿಲ್ಲ ಸಾಮಾನ್ಯ ಪ್ರಜ್ಞೆನೇ ಕಾನೂನು ಅಂತಕ್ಕಂಥದ್ದು ಇಲ್ಲಿ ದೈಹಿಕವಾಗಿ ಅಬಲರಾಗಿರ್ತಕ್ಕಂಥದ್ದು ಕಾನೂನು ಅಲ್ಲ ಯಾವ ಒಬ್ಬ ವ್ಯಕ್ತಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿತಾ ಇರ್ತಾರೋ ಅಂಥ ವ್ಯಕ್ತಿಗಳಿಗೆ ನ್ಯಾಯ ಕೊಡಿಸಬೇಕಾಗಿರ್ತಕ್ಕಂಥ ಈ ರಾಜ್ಯದ ಅಥವಾ ಈ ಸರ್ಕಾರಗಳ ಜವಾಬ್ದಾರಿ ಹಾಗಾಗಿನೇ ಇದು ನ್ಯಾಯಾಲಯಗಳ ಜವಾಬ್ದಾರಿಯೂ ಸಹಿತ ಆಗಿರುತ್ತದೆ ಇಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಅಂತ ಒಂದು ಪ್ರಾಧಿಕಾರ ಇದೆ ಆ ಪ್ರಾಧಿಕಾರದಿಂದ ಸಹಿತ ಉಚಿತ ಕಾನೂನು ನೆರವನ್ನು ಪಡೆಯಲಿಕ್ಕೆ ಅವಕಾಶಗಳಿದ್ದಾವೆ ಇವತ್ತಿನ ಕಾನೂನಿನ ವ್ಯವಸ್ಥೆನಲ್ಲಿ ಸರ್ ಅತಿ ಹೆಚ್ಚು ಪ್ರಕರಣಗಳು ಇವತ್ತಿನ ಒಂದು ಕೆಲಸದ ಒತ್ತಡದ ಒಂದು ಸನ್ನಿವೇಶ ವಾತಾವರಣದಲ್ಲಿ ಯಾವ ರೀತಿಯಾದಂತಹ ಒಂದು ಕೇಸ್ಗಳು ಜಾಸ್ತಿ ದಾಖಲಾಗ್ತಾ ಇವೆ ನಿಮ್ಮ ಹತ್ರಕ್ಕೆ ಒಂದು ಪರ್ಸ್ನಲ್ ಆಗಿ ಸಿವಿಲ್ ಬರ್ತಾರಾ ಅಥವಾ ಡಿವೋರ್ಸ್ ಬರ್ತಾರಾ ಅಥವಾ ಕಳ್ತನ ಬರ್ತಾರಾ ಕೊಲೆ ಅಪರಾಧಿಗಳು ಬರ್ತಾರಾ ಯಾವುದು ಸಮಾಜದಲ್ಲಿ ಜಾಸ್ತಿ ನಡೀತಾ ಇದೆ ಅನ್ನತಕ್ಕಂಥದ್ದು ನಿಮ್ಮ ಒಂದು ಇದರಲ್ಲಿ ಹೇಳಿ ಸರ್
ಇದು ಒಂಥರ ಕಾಂಪ್ಲೆಕ್ಸ್ ಕ್ವೆಶನ್ ಆಗಿದೆ. ಎಲ್ಲ ಥರ ಪ್ರಕರಣಗಳು ಎಲ್ಲ ಇದರಲ್ಲಿ ಬರ್ತಾ ಇದ್ದಾವೆ. ಬರೀ ಡೈವರ್ಸ್ ಕೇಸ್ ಆಗಲಿ ಅಥವಾ ಸಿವಿಲ್ ಮ್ಯಾಟರ್ಗಳಾಗಲಿ ಅಥವಾ ಕ್ರಿಮಿನಲ್ ಮ್ಯಾಟರ್ಗಳು ಬರೋದಿಲ್ಲ, ಎಲ್ಲ ರೀತಿಯ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ, ಸರಿಸಮಾನವಾಗಿ ಆಗ್ತಾ ಇದೆ. ಪ್ರಮುಖವಾಗಿ ಬೆಂಗಳೂರು ನಗರದಲ್ಲಿ ಸಿವಿಲ್ಲು 146 ಪೊಲೀಸ್ ಸ್ಟೇಷನ್ ಇದ್ದಾವೆ. ಒಂದು ಪೊಲೀಸ್ ಸ್ಟೇಷನಲ್ಲಿ 400 ಮಿನಿಮಮ್, ಕೆ ಆರ್ ಪುರ ಪೊಲೀಸ್ ಸ್ಟೇಷನ್ ಒಂದರಲ್ಲಿ 700 ಎಫ್ ಐ ಆರ್ಗಳು ರಿಜಿಸ್ಟರ್ ಆಗುತ್ತೆ. ಅಂದರೆ 146 ಪೊಲೀಸ್ ಸ್ಟೇಷನ್ ಎಷ್ಟು ಎಫ್ ಐ ಆರ್ಗಳಾಗುತ್ತೆ? ಎಲ್ಲ ಥರ ಪ್ರಕರಣಗಳಿದ್ದಾವೆ.